ರೂಪವಾಹಿನಿಯ ವಿಜಯಪುರ ಜಿಲ್ಲಾ ಕಚೇರಿಯನ್ನ ಪಟ್ಟಣದ ಜಲನಗರದಲ್ಲಿರುವ ಜೈ ಗುರುದೇವ್ ಕಟ್ಟಡದಲ್ಲಿ ಉದ್ಘಾಟಿಸಲಾಯಿತು. ಇದೇ ವೇಳೆ ಸತ್ಯಂ ವಾಹಿನಿಯ ಕ್ಯಾಲೆಂಡರ್ ಬಿಡುಗಡೆಗೊಳಿಸಲಾಯಿತು. ಜಿಲ್ಲಾ ಕಚೇರಿಯ ಉದ್ಘಾಟನೆಯನ್ನ ವಾಹಿನಿಯ ವ್ಯವಸ್ಥಾಪಕ ನಿರ್ದೇಶಕರಾದ ಅಶೋಕ್ ಪಾಟೀಲ್ ಅವರು ನೆರವೇರಿಸಿದರು. ವಿಜಯಪುರ ನಗರದಲ್ಲಿ ಸತ್ಯಂ ವಾಹಿನಿಯ ಜಿಲ್ಲಾ ಕಚೇರಿಯನ್ನ ಪ್ರಾರಂಭಿಸಲಾಯಿತು. ಪಟ್ಟಣದ ಜಲನಗರದಲ್ಲಿರುವ ಜೈ ಗುರುದೇವ್ ಕಟ್ಟಡದಲ್ಲಿ ಉದ್ಘಾಟಿಸಲಾಯಿತು. ಇದೇ ಸಂದರ್ಭದಲ್ಲಿ ಸತ್ಯಂ ವಾಹಿನಿಯ 2022ನೇ ಸಾಲಿನ ನೂತನ ಕ್ಯಾಲೆಂಡರ್ನ ಬಿಡುಗಡೆ ಮಾಡಲಾಯಿತು. ಪ್ರಪ್ರಥಮವಾಗಿ ಜಿಲ್ಲಾ ಕಚೇರಿ ಉದ್ಘಾಟನೆಯನ್ನ ವಾಹಿನಿಯ ವ್ಯವಸ್ಥಾಪಕ ನಿರ್ದೇಶಕರಾದ ಅಶೋಕ್ ಪಾಟೀಲ್ ಮತ್ತು ವಿಜಯಪುರ ಜಿಲ್ಲಾ ಪ್ರತಿನಿಧಿಗಳಾದ ಸಿದ್ದು ಪೂಜಾರಿ ಅವರು ಸರಸ್ವತಿ ಹಾಗೂ ಲಕ್ಷ್ಮಿ ಗಣಪತಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವುದರೊಂದಿಗೆ ಕಚೇರಿಯನ್ನ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಇಂಡಿ ತಾಲೂಕು ಪ್ರತಿನಿಧಿ ರಾಮಚಂದ್ರ ಕಾಂಬಳೆ, ಬಸವನ ಬಾಗೇವಾಡಿ ಪ್ರತಿನಿಧಿ ಶ್ರೀಕೃಷ್ಣ ರಾಠೋಡ್, ತಾಳಿಕೋಟೆ ಪ್ರತಿನಿಧಿ ನಂದಕಿಶೋರ್ ಕುಮಟೆ, ದೇವರ ಹಿಪ್ಪರಗಿ ಪ್ರತಿನಿಧಿ ಲವಕುಮಾರ್ ಮೋಟಗಿ, ಅಥಣಿ ಪ್ರತಿನಿಧಿ ಲಕ್ಷ್ಮಣ್ ಕೋಳಿ, ಇಳಕಲ್ ಪ್ರತಿನಿಧಿ ದಾವಲ್ ಸೇಡಂ, ಮಹಾಲಿಂಗ ಪಾಟೀಲ್, ಶಾಶ್ವತ್ ಪಾಟೀಲ್ ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ದರು. ಉತ್ತರ ಕರ್ನಾಟಕದ ಹೆಮ್ಮೆಯ ಸತ್ಯಂ ಟಿವಿ ವಾಹಿನಿಯು ಜನವರಿ 1ನೇ ತಾರೀಖು 2022 ರಿಂದ ಕರ್ನಾಟಕ ರಾಜ್ಯದಾದ್ಯಂತ ಪ್ರಸಾರವಾಗುತ್ತಿದ್ದು ಇದರ ಜಿಲ್ಲಾ ಕಚೇರಿಯನ್ನು ಇಂದು ವಿಜಯಪುರ ಜಿಲ್ಲೆಯಲ್ಲಿ ಪ್ರಾರಂಭ ಮಾಡಿದ್ದೇವೆ. ಉತ್ತರ ಕರ್ನಾಟಕದ ಜನತೆಯ ಸ್ಪಂದನೆ ಬಹಳ ಚೆನ್ನಾಗಿ ಸಿಗ್ತಾ ಇದೆ. ಅಭಿವೃದ್ಧಿ ದೃಷ್ಟಿಯಿಂದ ವಾಹಿನಿ ಉತ್ತಮ ಕೆಲಸ ಮಾಡ್ತಾ ಇದೆ ಅಂತ ಅಭಿಪ್ರಾಯ ಕೂಡ ಬರ್ತಾ ಇದೆ. ಇದೇ ರೀತಿ ನಮ್ಮೆಲ್ಲರ ಸಹಕಾರವನ್ನು ಮುಂದಿನ ದಿನಗಳಲ್ಲಿ ನಿರೀಕ್ಷೆ ಮಾಡುತ್ತೇವೆ. ಧನ್ಯವಾದಗಳು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನು ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.